ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಹೋಮ್ ಮೇಡ್ ಕ್ರಿಯೇಷನ್ಸ್. ನಾನು ಇವತ್ತು ರಿಂಗಿನ ಆರತಿ ಕಟ್ ಮಾಡೋದನ್ನು ತೋರಿಸ್ತೀನಿ, ನೋಡೋಣ ಬನ್ನಿ. ನಾನಿಲ್ಲಿ ಬೀಡ್ಸು, ವೈಟ್ ಕಲರ್ ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. 60 ನಂಬರ್ ನೈಲಾನ್ ಥ್ರೆಡ್ ಮತ್ತು ನೀಡಲ್ ತಗೊಂಡಿದ್ದೀನಿ. ನನ್ನ ಹತ್ರ ಸ್ಮಾಲ್ ಬೀಡ್ಸ್ ಇತ್ತು, ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ದೊಡ್ಡ ಬೀಡ್ಸನ್ನು ಯೂಸ್ ಮಾಡ್ಬೋದು, ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಮೊದಲಿಗೆ 4 ಬೀಡ್ಸನ್ನು ತಗೊಂಡು ಸರಿಯಾಗಿ ಗಟ್ಟಿಯಾಗಿ ಗಂಟು ಹಾಕ್ಕೊಳ್ಳಿ ಇದನ್ನು. ಫೋರ್ ಬೀಡ್ಸ್ದು ಒಂದು ಫ್ಲವರ್ ರೆಡಿ ಆಯ್ತು. ಈಗ ಇದರ ಹೊರಗಡೆ ಇರೋ ಯಾವುದಾದ್ರೂ ಒಂದು ಮಣಿಯಿಂದ ಸೂಜಿನ ಹೊರಗೆ ತಗೊಳ್ಬೇಕು. ಆಮೇಲೆ ಅದಕ್ಕೆ ಮತ್ತೆ 3 ಮಣಿಗಳನ್ನು ಹಾಕಿ ಮತ್ತೊಂದು ಫ್ಲವರ್ ಮಾಡಬೇಕು. ಈ ರೀತಿ ಆಗುತ್ತೆ ಅದು. ಮತ್ತೆ 3 ಮಣಿಗಳನ್ನು ಹಾಕಿ ಮತ್ತೊಂದು ಫ್ಲವರ್ ಮಾಡಬೇಕು. ಇದೇ ರೀತಿ ಮುಂದೆ ಮಾಡ್ತಾ ಹೋಗಬೇಕು. ನಾವು 12 ಫ್ಲವರ್ ಆಗೋವರೆಗೂ ಸೇಮ್ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು. ನೋಡಿ, ಈಗ ಇದು 12 ಫ್ಲವರ್ಸ್ ರೆಡಿ ಆಗಿದೆ. ರಿಂಗ್ಗೆ ಇದನ್ನು ಅಟ್ಯಾಚ್ ಮಾಡಬೇಕು. ಒಂದು ಸೈಡಲ್ಲಿ ಸೂಜಿನ ಹೊರಗೆ ತೆಗೆದು ಅದಕ್ಕೆ 1 ಮಣಿ ಹಾಕ್ಕೊಂಡು ಮತ್ತೊಂದು ಸೈಡಲ್ಲಿರೋ ತುದಿ ಮಣಿ ಒಳಗಡೆ ತಗೊಳ್ಬೇಕು. ಈಗ ಇದಕ್ಕೆ ಇನ್ನೊಂದು ಮಣಿನ ಸೇರಿಸ್ಕೊಂಡು ಮೊದಲು ಯಾವ ಮಣಿಯಿಂದ ಹೊರಗಡೆ ಸೂಜಿನ ತೆಗೆದಿದ್ವೋ ಅದೇ ಮಣಿ ಸೇಮ್ ಮಣಿಗೆ ಮಣಿಯಿಂದ ಹೊರಗಡೆ ತೆಗಿಬೇಕು ಸೂಜಿನ. ಸ್ವಲ್ಪ ಟೈಟಾಗಿ ಎಳೆದು ರಿಂಗ್ಗೆ ಸರಿಯಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ಅಟ್ಯಾಚ್ ಮಾಡಬೇಕು. ಈಗ ಮತ್ತೆ ಸೈಡಲ್ಲಿರೋ ಮಣಿಯಿಂದ ಸೂಜಿನ ಹೊರಗೆ ತಗೊಂಡು ಅದಕ್ಕೆ ಮತ್ತೆ 3 ಮಣಿಗಳನ್ನು ಹಾಕಿ ಮತ್ತೊಂದು ಫ್ಲವರ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಅದರ ಮುಂದಿನ ಬೀಡ್ಸಲ್ಲಿ ಸೂಜಿನ ತಗೊಂಡು ಅದಕ್ಕೆ 2 ಮಣಿಗಳನ್ನು ಹಾಕಿ ಮತ್ತೊಂದು ಫ್ಲವರ್ ಮಾಡಬೇಕು. ಹಿಂದಿನ ಹೂವಿನ 1 ಮಣಿಯನ್ನು ಸೇರಿಸ್ಕೊಂಡು ಮತ್ತೆ ಕೆಳಗಡೆ ಇರುವ ಮಣಿಯನ್ನು ಸೇರಿಸಿದ್ರೆ 4 ಮಣಿ ಸಿಗತ್ತೆ, ಅದು ಮತ್ತೆ ಒಂದು ಹೂವಾಗತ್ತೆ. ಅದು ಇದೇ ರೀತಿ ಫುಲ್ ರಿಂಗ್ಗೆ 4 ಹೂವಂತೆ ಮಾಡ್ತಾ ಹೋಗಬೇಕು. ನಿಮಗೆ ಬೇರೆ ಕಲರ್ ಏನಾದರೂ ಬೇಕಾದರೆ ಮಧ್ಯದಲ್ಲಿ ಹಾಕ್ಕೋಬೋದು. ಒಂದೊಂದು ಹೂವಿಗೆ ಒಂದೊಂದು ಥರ ಡಿಸೈನು, ಬೇರೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಇದರಲ್ಲಿ. ನೆಕ್ಸ್ಟ್ಗೆ ನಾನಿಲ್ಲಿ ಬ್ಲೂ ಕಲರ್ ಬೀಡ್ಸನ್ನು ತಗೊಂಡು ಮಾಡ್ತಿದ್ದೀನಿ.
ಇದನ್ನು ಸೇಮ್ ವೈಟ್ ಬಿಡ್ಸ್ ಹೇಗೆ ಮಾಡಿರ್ತೀರೋ ಅದೇ ಥರ ಮಾಡ್ಕೊಂಡು ಹೋಗಬೇಕು. ಫುಲ್ ರಿಂಗಿಗೆ ಇದೇ ಥರ 4 ಫ್ಲವರ್ ಬೀಡ್ಸ್ದು ನೇಗೆ ಮಾಡ್ತಾ ಹೋಗಬೇಕು. ಈಗ ರಿಂಗ್ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ರಿಂಗಿಗೆ ನೇಯ್ದಾದ ನಂತರ ಆರತಿ ಕಟ್ಟು ಬೇಸ್ ಮಾಡಬೇಕಾಗತ್ತೆ. ಇದಕ್ಕೆ ನಾನು ಒಂದು ವೈಟ್ ಬೀಡ್ಸ್ ಇತ್ತು ಅದನ್ನು ತಗೊಂಡಿದ್ದೀನಿ. ನೀವು ಯಾವ ಥರ ಬೀಡ್ಸ್ ಬೇಕಾದರೂ ತಗೋಬೋದು. 10 ಬೀಡ್ಸನ್ನು ತಗೊಂಡು ಮೊದಲು ಒಂದು ಗಟ್ಟಿಯಾಗಿ ಗಂಟು ಹಾಕ್ಕೊಳ್ಬೇಕು. ನಂತರ ಯಾವುದಾದ್ರೂ ಒಂದು ಬೀಡ್ಸಲ್ಲಿ ಸೂಜಿನ ತಗೊಂಡು ಅದಕ್ಕೆ 5 ಬೀಡ್ಸ್ ಹಾಕಿ 5 ಬೀಡ್ಸ್ದು ಫ್ಲವರ್ ಮಾಡಬೇಕು. ಅದೇ ರೀತಿ ಆಮೇಲೆ ನೆಕ್ಸ್ಟ್ ಬೀಡ್ಸ್ಗೆ ಸೂಜಿನ ತಗೊಂಡು ಅದಕ್ಕೆ ಮತ್ತೆ 3 ಬೀಡ್ಸ್ಗಳನ್ನು ಹಾಕಿ ಒಂದು ಹಿಂದಿನ ಹೂವಿನ ಒಂದು ಬೀಡ್ಸು ಹಾಗೂ ಕೆಳಗಡೆ ಇರೋ ಬೀಡ್ಸು ಎಲ್ಲ ಸೇರಿಸಿ 5 ಬೀಡ್ಸ್ ಸಿಗುತ್ತೆ. ಅದರತ್ತು ಒಂದು ಫ್ಲವರ್ ಮಾಡಬೇಕು. ಇದೇ ರೀತಿ 5 ಬಿಡ್ಸ್ ಫ್ಲವರ್ನ ಕೆಳಗಡೆ ಇರುವ 10 ಬಿಡ್ಸ್ಗಳಿಗೆ ಮಾಡ್ತಾ ಹೋಗಬೇಕು. ಇಲ್ಲಿ ಆ ಲೈನ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಲೈನಲ್ಲಿರೋ ಯಾವುದಾದ್ರೂ ಒಂದು ಬೀಡ್ಸ್ಗೆ ಸೂಜಿನ ತಗೊಂಡ್ಬಿಟ್ಟು ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕಿ ಮತ್ತೆ 4 ಬೀಡ್ಸ್ದು ಫ್ಲವರ್ ಮಾಡಬೇಕು. ಈಗ ನೆಕ್ಸ್ಟ್ ಬೀಡ್ಸ್ಗೆ ಸೂಜಿನ ತಗೊಂಡು 2 ಬೀಡ್ಸ್ಗಳನ್ನು ಹಾಕಿ ಹಿಂದಿನ ಫ್ಲವರ್ದು ಒಂದು ಬೀಡ್ಸು ಹಾಗೂ ಕೆಳಗಡೆ ಇರೋ ಒಂದು ಬೀಡ್ಸನ್ನು ಸೇರಿಸಿ 4ರದ್ದು ಮತ್ತೊಂದು ಹೂ ಮಾಡಬೇಕು. ಇದೇ ರೀತಿ ಇದೇ ಪ್ರೊಸೀಜರ್ನ ಈ ಲೈನಿಗೆ ಫುಲ್ ಮಾಡಬೇಕು. ಈಗ ಈ ಲೈನು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಮತ್ತೆ ಫಸ್ಟ್ ಲೈನ್ ಮಾಡಿದ್ವಲ್ಲ ಅದೇ ಥರ 4 ಬೀಡ್ಸ್ಗಳನ್ನು ಹಾಕಿ ಕೆಳಗಡೆ ಇರೋ ಒಂದು ಬೀಡ್ಸನ್ನು ಸೇರಿಸಿ 5 ಬೀಡ್ಸ್ದು ಫ್ಲವರ್ ಮಾಡಬೇಕು. ಇದೇ ಥರ ಈ ಲೈನೆಲ್ಲ ಫುಲ್ಲಾಗಿ 5 ಬೀಡ್ಸ್ ಫ್ಲವರ್ನಿಂದ ಕಂಪ್ಲೀಟ್ ಮಾಡಬೇಕು. ಈ ರೀತಿ 5 ಬೀಡ್ಸ್ ಫ್ಲವರ್ದು ಲೈನ್ ಕಂಪ್ಲೀಟ್ ಆದ ನಂತರ ಮತ್ತೆ 4 ಬೀಡ್ಸ್ ಫ್ಲವರ್ದು 3 ಲೈನ್ಸನ್ನು ಕಂಪ್ಲೀಟ್ ಮಾಡಬೇಕು. ಇದೇ ಥರ ಸೇಮ್ ಸೈಜ್ ಸೇಮ್ ಪ್ಲೇಟ್ಸು 2 ಬೇಕಾಗತ್ತೆ, 2 ಮಾಡಿಟ್ಕೊಳ್ಳಿ.
ಪ್ಲೇಟ್ನ ತುದಿಯಲ್ಲಿರೋ ಯಾವುದಾದ್ರೂ ಮಣಿಗೆ ಸೂಜಿನ ತಗೊಂಡು ಅದಕ್ಕೆ ಒಂದು ಬೀಡ್ಸನ್ನು ಹಾಕಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಪ್ಲೇಟಲ್ಲಿರೋ ಯಾವುದೋ ತುದಿಯಲ್ಲಿರೋ ಯಾವುದಾದ್ರೂ ಒಂದು ಮಣಿ ಒಳಗಡೆ ಸೂಜಿನ ತೆಗಿಬೇಕು. ಇದಕ್ಕೆ ಮತ್ತೊಂದು ಬೀಡ್ಸನ್ನು ಹಾಕಿ ಮತ್ತೆ ಮೊದಲಿಂದ ಸೂಜಿ ತೆಗೆದಿರೋ ಬೀಡ್ಸ್ ಒಳಗಡೆ ಹಾಕಿ ಒಂದು ಫ್ಲವರ್ ಮಾಡಬೇಕು. ಇದೇ ರೀತಿ ಫ್ಲವರ್ನ ಫುಲ್ ಪ್ಲೇಟ್ಸ್ಗೆ ಮಾಡ್ತಾ ಹೋಗಬೇಕು. ಈ ರೀತಿ ಮಾಡ್ತಾ ಹೋಗೋದ್ರಿಂದ ಎರಡು ಪ್ಲೇಟ್ಗಳು ಒಂದಕ್ಕೊಂದು ಅಟ್ಯಾಚ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಎರಡು ಪ್ಲೇಟ್ಗಳು ಒಂದಕ್ಕೊಂದು ಚೆನ್ನಾಗಿ ಅಟ್ಯಾಚ್ ಆಗಿದೆ. ಈಗ ನಾಲ್ಕರ ಮಣಿ ಹಾಕಿ ಮಾಡಿರೋ ಹೂವಿನ ಸಾಲಿನ ಕೊನೆಯ ಮಣಿಗೆ ಸೂಜಿನ ತಗೋಬೇಕು. ಆ ಮಣಿಗೆ ಮೂರು ಮಣಿಗಳನ್ನು ಹಾಕಿ ಒಂದು ಫ್ಲವರ್ ಮಾಡಬೇಕು. ನಂತರ ನೆಕ್ಸ್ಟ್ ಮಣಿಯಲ್ಲಿ ಸೂಜಿನ ತೆಗೆದು ಅದಕ್ಕೆ ಎರಡು ಮಣಿಗಳನ್ನು ಹಾಕಿ ಹಿಂದಿನ ಹೂವಿನ ಒಂದು ಮಣಿ ಹಾಗೂ ಕೆಳಗಡೆ ಮಣಿ ಎರಡು ಸೇರಿಸಿ ನಾಲ್ಕು ಹೂವಿನ ಫ್ಲವರ್ ಮಾಡ್ತಾ ಹೋಗಬೇಕು. ಇದೇ ರೀತಿ ಫೋರ್ ಬೀಡ್ಸ್ದು ಫ್ಲವರ್ನ ಈ ಲೈನ್ ಫುಲ್ ಆಗಿ ಕಂಪ್ಲೀಟ್ ಮಾಡಬೇಕು. ಈಗ ಈ ಲೈನು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇದೇ ರೀತಿ ನೆಕ್ಸ್ಟ್ ಲೈನನ್ನು ಮಾಡ್ಕೋಬೇಕು. ಮೊದಲು ಮಾಡಿರೋ ಲೈನ್ನ ಅಪೋಸಿಟಲ್ಲಿರೋ ಮಣಿಗೆ ಸೂಜಿನ ತಗೊಂಡು ಅದಕ್ಕೆ ಮೂರು ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡಬೇಕು. ಇದೇ ರೀತಿಯಾಗಿ ಈ ಲೈನನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕು. Thank you.
ಎರಡು ಲೈನ್ಗಳು ಪೂರ್ತಿಯಾಗಿ ಕಂಪ್ಲೀಟ್ ಆದ ನಂತರ ಈ ಎರಡು ಲೈನ್ಗಳನ್ನು ಜೋಡಿಸ್ಬೇಕು. ಇದಕ್ಕೆ ಯಾವುದಾದ್ರೂ ಒಂದು ಮಣೆಯಲ್ಲಿ ಸೂಜಿನ ತಗೊಂಡು ಒಂದು ಮಣಿಯನ್ನು ಹಾಕಿ ಮತ್ತೊಂದು ಲೈನ್ ಮಣಿಯಲ್ಲಿ ಹೊರಗಡೆ ತಗೊಂಡು ಮತ್ತೆ ಇನ್ನೊಂದು ಮಣಿಯನ್ನು ಹಾಕಿ ಮೊದಲು ಯಾವ ಮಣಿಯಲ್ಲಿ ಸೂಜಿನ ಹೊರಗೆ ತೆಗೆದಿದ್ವೋ ಅದೇ ಮಣಿಯಲ್ಲಿ ಹೊರಗೆ ತಗೋಬೇಕು. ಪೂರ್ತಿಯಾಗಿ ಇದೇ ರೀತಿ ಮಾಡ್ತಾ ಹೋದರೆ ಎರಡು ಲೈನ್ಗಳು ಒಂದಕ್ಕೊಂದು ಅಟ್ಯಾಚ್ ಆಗುತ್ತೆ. ಈ ಲೈನು ಪೂರ್ತಿಯಾಗಿ ಅಟ್ಯಾಚ್ ಆದ ನಂತರ ಮತ್ತೆ ಹಿಂದ್ಗಡೆ ಲೈನಲ್ಲಿ ಮೂರು ಮಣಿಗಳನ್ನು ಹಾಕಿ ಮತ್ತೆ ಮೇಲ್ಗಡೆ ಎಬ್ಸ್ಕೊಂಡು ಹೋಗಬೇಕು. ಅದೇ ರೀತಿ ನೆಕ್ಸ್ಟ್ ಅಪೋಸಿಟ್ಟಲ್ಲಿರೋ ಮಣಿಗೆ ತಗೊಂಡು ಅದನ್ನು ಮೂರು ಮಣಿಗಳನ್ನು ಹಾಕಿ ಅಲ್ಲಿ ಎಬ್ಸ್ಕೋಬೇಕು. ಮತ್ತೆ ಎರಡು ಲೈನನ್ನು ಅಟ್ಯಾಚ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಮಾಡ್ತಾ ಹೋಗಬೇಕು. ನೋಡಿ, ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನಾನು ಎಂಟು ಲೈನ್ಗಳನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಎರಡು ಲೈನ್ಗಳನ್ನು ನೀವು ಹೆಚ್ಚಿಗೆ ಮಾಡ್ಕೋಬಹುದು. ಇದು ಆರತಿ ಕಟ್ಟಿಗೆ ಪಿಲ್ಲರ್ ಥರ ಯೂಸ್ ಆಗುತ್ತೆ. ಆರತಿ ಕಟ್ಟಿದ್ದು ಫಸ್ಟ್ ಪಾರ್ಟು ಮುಗೀತು. ನೆಕ್ಸ್ಟ್ ಸೆಕೆಂಡ್ ಪಾರ್ಟನ್ನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.